ಅಧ್ಯಕ್ಷರು ಕರ್ನಾಟಕ ಪ್ರದೇಶದ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ರಾಜ್ಯದಲ್ಲಿ ಪ್ರವಾಸಗಳನ್ನು ಮಾಡಬೇಕು, ಸಂಘಟನಾತ್ಮಕವಾಗಿರ್ತಕ್ಕಂಥ ನಮ್ಮ ಸಂಘಟನಾ ಪರ್ವ ನಡೀತಾ ಇದೆ, ಸ್ವಚ್ಛತನ ಅಭಿಯಾನಕ್ಕೆ ವೇಗ ಕೊಡಬೇಕು ಅಂಥೇಳಿ ಇವತ್ತು ಮೊನ್ನೆಯಿಂದ ಹಾಸನ, ತುಮಕೂರು, ಬೆಂಗಳೂರನ್ನು ಮುಗಿಸಿಕೊಂಡು ಇವತ್ತು ಹುಬ್ಬಳ್ಳಿಯಾಗಿ ಇಲ್ಲಿಂದ ಬಾಗಲಕೋಟೆ ಬೀದರ್ವರೆಗೆ ನಮ್ಮ ಪ್ರವಾಸ ನಡೀತದೆ. ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ಸ್ವಚ್ಛತನಾ ಅಭಿಯಾನ ಮತ್ತು ಮತಗಟ್ಟೆಯ ಸಮಿತಿಯ ರಚನೆಗೋಸ್ಕರ ಈ ಪ್ರವಾಸವನ್ನು ಯೋಚನೆ ಮಾಡಿದೆ. ಇಲ್ಲಿ ರಾಜ್ಯದಲ್ಲಿ ಪ್ರವಾಸವನ್ನು ನಡೆಸಿದೆ. ನಮ್ಮಲ್ಲಿ ಅಸಮಾಧಾನಗಳು ಅಂತ ಏನಿರುವುದಿಲ್ಲ. ನಿನ್ನೆ ಅವರು ಕ್ಯಾಬಿನೆಟ್ ಮೀಟಿಂಗ್ ಭಾಗವಹಿಸಿದ್ರು, ಮತ್ತೆ ಅನಾರೋಗ್ಯ ಇತ್ತು ಅವರಿಗೆ. ನನ್ನಲ್ಲಿ ದೂರವಾಣಿ ಮುಖಾಂತರ ಈಗ ಬರ್ಲಿಕ್ಕೆ ಆಗುದಿಲ್ಲ ಅನ್ನೋ, ಸ್ವಲ್ಪ ಹುಷಾರಿಲ್ಲ, ಹೊರಟೋಗ್ಕೊಂಡು ಹೋಗಬೇಕು ಅಂತ ಹೇಳಿ ಹೋಗಿದ್ದಾರೆ. ಮತ್ತೆ ಸಂಜೆ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮಾಧ್ಯಮಗಳಲ್ಲಿ ಮಾತ್ರ ಅಸಮಾಧಾನ ಇದೆ, ನಮ್ಮ ಟೀಮ್ ಅಲ್ಲಿ ಅಸಮಾಧಾನಗಳಿವೆ. ಈಗ ಇಲೆಕ್ಷನ್ ಸಲುವಾಗಿ ಏನಾದರೂ ಇದೊಂದು ಸಂಘಟನೆ ಚಕ್ರ ಜಾಸ್ತಿ ಮಾಡಬೇಕು. ನಮ್ಮ ಸಂಘಟನೆ ಈಗಾಗಲೇ ನಿರಂತರ ನಡೀತದೆ ಮತ್ತು ಮತಗಟ್ಟೆವರೆಗೆ ತಲುಪಿದೆ. ಇನ್ನಷ್ಟು ಆಳ ಮಾಡಬೇಕು, ಶಕ್ತಿ ಕೇಂದ್ರಗಳಿಗೆ ವೇಗ ಕೊಡಬೇಕು, ಮತಗಟ್ಟೆಯಲ್ಲಿರ್ತಕ್ಕಂಥ ಬೇಜಿ ಪ್ರಮುಖರನ್ನು ಗಟ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚು ಈಗ ನಮ್ಮದು ಸರ್ವವ್ಯಾಪಿ ಸರ್ವಸ್ಪಷ್ಟ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಎಲ್ಲ ಕಡೆಗಳಲ್ಲಿ ಪಂಚಾಯತ್ಗಳಿದ್ದಾವೆ, ಎಲ್ಲ ಕಡೆಗಳಲ್ಲಿ ಜಿಲ್ಲಾ ಪಂಚಾಯತ್ಗಳಿದ್ದಾವೆ. ಇನ್ನಷ್ಟು ಗಟ್ಟಿ ಮಾಡತಕ್ಕಂಥ ತಳಹದಿಗೆ ತಗೊಂಡು ಹೋಗತಕ್ಕಂಥ ಕೆಲಸವನ್ನು ನಾವು ಮಾಡಿ. ಸಿದ್ದರಾಮಯ್ಯ ಅವರು ಇನ್ನೊಂದು ವರ್ಷದಾಗ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಕನಸಿನಲ್ಲಿದ್ದಾರೆ, ಅಧಿಕಾರ ಇದ್ದಾಗ ಅವರು ನಿದ್ದೆಯಲ್ಲಿದ್ದರು, ಈಗ ಕನಸು ಕಾಣ್ತಾ ಇದ್ದಾರೆ. ಅಧಿಕಾರ ಕೊಟ್ಟಾಗ ಮಲಗಿದರು, ಈಗ ಎಚ್ಚರಿಕೆಯಲ್ಲಿ ಕನಸನ್ನು ಕಾಣ್ತಾ ಇದ್ದಾರೆ. ಹಾಗೆ ಅವರ ಕನಸು ಯಾವತ್ತೂ ನನಸಾಗಲಿಲ್ಲ ಹಿಂದೆ ಅಧಿಕಾರ ಇದ್ದಾಗ. ಅವರು ಬಯಸುವುದು ತಪ್ಪಲ್ಲ. ಸರ್, ಬಾಲಚಂದ್ರ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಹೇಳಿದ್ರಂತೂ ಆಪರೇಷನ್ ಕಮಲ ಮಾಡೋದು ಬೇಡ ಅಂತೇಳಿ ಇವರು ಮಾಡಿದ್ದಾರೆ, ನಾವು ಮಾಡಿ ಪಶ್ಚಾತ್ತಾಪ ಪಡ್ತಾ ಇದ್ದೇವೆ ಅಂತೇಳಿ ರಮೇಶ್ ಜಾರಕಿಹೊಳಿ. ನಾನು ಅದು ಯಾವುದು ಗಮನಿಸಲಿಲ್ಲ ಸರ್. ಈಗ